ವಚನಕಾರ ಮಾದಾರ ಧೂಳಯ್ಯ. ಕಾಲ 12ನೇ ಶತಮಾನ. ತಂದೆ ತಾಯಿ ಕಕ್ಕಯ್ಯ ಮತ್ತು ನುಲಿದೇವಿ. ಪತ್ನಿ ದಾರುಕಿ. ಅಂಕಿತ ನಾಮ ಕಾಮಧೂಮ ಧೂಳೇಶ್ವರ. ವಚನಾಂಕಿತದ ಅರ್ಥ: ಕಾಮವೆಂದರೆ ಆಸೆ, ಆಕಾಂಕ್ಷೆ, ಲೋಭ ಇತ್ಯಾದಿ. ಧೂಮವೆಂದರೆ ಈ ಗುಣಗಳಿಂದ ಉಂಟಾಗುವ ತಮ ಅಥವಾ ಕತ್ತಲೆ ಎಂದರ್ಥ. ಇವೆರಡನ್ನೂ ಕುಟ್ಟಿ ಪುಡಿ ಮಾಡಿದುದರಿಂದ ಧೂಳೇಶ್ವರ, ಕಾಮಧೂಮ ಧೂಳೇಶ್ವರ. ಮಾಯೆಯ ಧೂಳುಗಟ್ಟಿದ ಶರಣ ಮಾದಾರ ಧೂಳೇಶ್ವರ ಕಲ್ಯಾಣದಲ್ಲಿ ಬಸವಾದಿ ಶರಣರಿಂದ ಪ್ರಭಾವಿತರಾಗಿದ್ದುಕೊಂಡು ಕಾಯಕ ನಿಷ್ಠೆಗೆ ಹೆಸರುವಾಸಿಯಾದವರು. ಮೆಟ್ಟುಗಳನ್ನು ಹೊಲಿಯುವ ಸತ್ಯ ಶುದ್ಧ ಕಾಯಕದಿಂದ ಜೀವಿಸುತ್ತಿದ್ದ ಧೂಳಯ್ಯ ಪ್ರತಿನಿತ್ಯ ತಪ್ಪದೆ ಅಲ್ಲಮ ಪ್ರಭುಗಳ ಅಧ್ಯಕ್ಷತೆಯಲ್ಲಿ ಜರುಗುತ್ತಿದ್ದ ಅನುಭವ ಮಂಟಪದ ಆಧ್ಯಾತ್ಮಿಕ ಗೋಷ್ಠಿಯಲ್ಲಿ ಮೂಕ ಪ್ರೇಕ್ಷಕನಾಗಿ ಭಾಗವಹಿಸುತ್ತಿದ್ದರು. ತಮ್ಮ ಅನಿಸಿಕೆಗಳನ್ನು ಅಂತರಾತ್ಮಕ್ಕೆ ಹೇಳಿಕೊಳ್ಳುತ್ತಿದ್ದರೆ ಹೊರತು ಎಂದೂ ಬಾಯಿ ಬಿಟ್ಟು ಏನನ್ನೂ ನುಡಿಯುತ್ತಿರಲಿಲ್ಲ. ಅಲ್ಲಿ ನೆರೆದವರೆಲ್ಲ ತತ್ವಜ್ಞಾನಿಗಳು, ವಿಜ್ಞಾನ ವಿಶಾರದರು. ತಾನೊಬ್ಬ ಕಾಯಕ ಜೀವಿ ಎಂಬುದೇ ಮಾದಾರ ಧೂಳಯ್ಯನವರ ಅಚಲ ನಿಲುವಾಗಿತ್ತು. ಭಾವನೆಗಳು ಉಕ್ಕಿ ಉಕ್ಕಿ ಬಂದಾಗ ತುಸು ಹೊತ್ತು ತಾಳೋಲೆ ಗರಿಗಳ ಮೇಲೆ ತಮ್ಮ ವಿಚಾರಗಳನ್ನು ಅಕ್ಷರಗಳಲ್ಲಿ ಮೂಡಿಸಿ ಸಂತೃಪ್ತಿ ಪಡುತ್ತಿದ್ದರು. ಯಾರಿಗೂ ತಮ್ಮ ರಚನೆಗಳನ್ನು ತೋರಿಸಲು ಹೋಗುತ್ತಿರಲಿಲ್ಲ. ಯಾರ ಮುಂದೆಯೂ ತಮ್ಮ ವಚನಗಳ ಬಗ್ಗೆ ಚರ್ಚಿಸಲೂ ಹೋಗುತ್ತಿರಲಿಲ್ಲ. ಗುಪ್ತವಾಗಿ ಬರೆದಿಟ್ಟ ಮಾದಾರ ಧೂಳಯ್ಯನವರ ವಚನಗಳು ಇಂದು 106 ಸಂಖ್ಯೆಯಲ್ಲಿ ಲಭ್ಯವಿದೆ. ಎನ್ನ ತನುವ ನಿರ್ಮಲ ಮಾಡಿದನಯ್ಯ ಬಸವಣ್ಣನು, ಎನ್ನ ಮನವ ನಿರ್ಮಲ ಮಾಡಿದನಯ್ಯ ಚನ್ನಬಸವಣ್ಣನು, ಎನ್ನ ಪ್ರಾಣವ ನಿರ್ಮಲ ಮಾಡಿದನಯ್ಯ ಪ್ರಭುದೇವರು, ಇಂತೆನ್ನ ತನು ಮನ ಪ್ರಾಣವ ನಿರ್ಮಲ ಮಾಡಿ ತಮ್ಮೊಳಿಂಬಿಟ್ಟುಕೊಂಡ ಕಾರಣ ಕಾಮಧೂಮ ಧೂಳೇಶ್ವರ ನಿಮ್ಮ ಶರಣರ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿರ್ದೆನು. ಎನ್ನ ತನುವ ಮನವ ಪ್ರಾಣವ ನಿರ್ಮಲ ಮಾಡಿದವರು ಬಸವಣ್ಣ, ಚನ್ನಬಸವಣ್ಣ, ಪ್ರಭುದೇವರು ಎನ್ನುವಲ್ಲಿ ಅವರ ಬಗೆಗಿನ ಗೌರವ ತನಗೆ ತಾನೇ ಪ್ರಕಟಗೊಳ್ಳುತ್ತದೆ. ತಮ್ಮ ಕಾಯಕವನ್ನು ಹೇಳುತ್ತಲೇ ಅದನ್ನು ಬೇರೊಂದು ಅರ್ಥವಲಯಕ್ಕೆ ತೆಕ್ಕೆ ಹಾಕುವ ಗುಣವಿಶೇಷ ಈ ವಚನದಲ್ಲಿ ಕಂಡುಬರುತ್ತದೆ. ಈ ಜಗತ್ತಿಗೆ ಶರಣರು ಕೊಟ್ಟ ಅತೀ ಮಹತ್ವದ ತತ್ವವೆಂದರೆ ಅದು ಕಾಯಕ ತತ್ವ. ಕಾಯಕವನ್ನು ಅತ್ಯಂತ ಗೌರವದ ನೆಲೆಯಲ್ಲಿಟ್ಟು ಅದರ ತತ್ವ ಸತ್ವವನ್ನು ಮತ್ತು ಮಹತ್ವವನ್ನು ಎತ್ತಿ ತೋರುವುದರ ಜೊತೆಗೆ ಆ ಕಾಯಕ ಮಾಡುವ ವ್ಯಕ್ತಿಗೂ ಸಹಿತ ಒಂದು ಬೆಲೆಯನ್ನು ಮತ್ತು ಗುಣ ಗೌರವವನ್ನು ತಂದುಕೊಟ್ಟಿದ್ದಾರೆ ಶತಮಾನದ ಶರಣರು. ಇಂತಹ ಕಾಯಕ ತತ್ವಕ್ಕೆ ಮಾದಾರ ಧೂಳಯ್ಯನವರ ಪ್ರಸ್ತುತ ವಚನವು ಮಹೋನ್ನತವಾದ ಸ್ಥಾನವನ್ನು ದೊರಕಿಸಿಕೊಡುವ ಸುಂದರ ಚಿತ್ರಣ ಎನ್ನಬಹುದು. ಅಟ್ಟೆಯ ಚುಚ್ಚುವ ಉಳಿಯ ಮೊನೆಯಲ್ಲಿ ಪ್ರತ್ಯಕ್ಷವಾದ ಪರಮೇಶ್ವರನ ಕಂಡು ಇತ್ತಲೇ ಕಯ್ಯ ಕಾಯದ ತಿತ್ತಿಯ ಹೊತ್ತಾಡುವನ ಮುಂದೆ ನಿನ್ನ ಭಕ್ತರ ಟಾವಿನಲ್ಲಿಗೆ ಹೋಗಿ ಮುಕ್ತಿಯ ಮಾಡು. ನೀ ಹೊತ್ತ ಬಹುರೂಪದಿ ತಪ್ಪದೆ ರಜತ ಬೆಟ್ಟದ ಮೇಲಕ್ಕೆ ಹೋಗು, ನಿನ್ನ ಭಕ್ತರ ಮುಕ್ತಿಯ ಮಾಡು. ಕಾಮಧೂಮ ಧೂಳೇಶ್ವರನ ಕರುಣದಿಂದ ನೀನೇ ಬದುಕು. ರೋಚಕವಾದ ಕಥೆಯನ್ನು ಮುಂದಿಟ್ಟುಕೊಂಡು ಕಾಯಕದ ಘನತೆಯನ್ನು ಬಿಂಬಿಸುವ ಮನೋಜ್ಞವಾದ ವಚನ ಇದಾಗಿದೆ. ಧೂಳಯ್ಯನವರ ಕಾಯಕ ನಿಷ್ಠೆಯನ್ನು ಮೆಚ್ಚಿಯೋ ಅಥವಾ ಪರೀಕ್ಷಿಸಲೋ
ಪ್ರತ್ಯಕ್ಷನಾದ ಪರಮೇಶ್ವರನನ್ನು ಕಂಡು, ಈ ಕಡೆ ಯಾಕೆ ಬಂದೆಯೋ, ಚರ್ಮದ ಚೀಲವನ್ನು ಹೊತ್ತು ತಿರುಗುವ ಮೋಚಿಯತ್ತ ಎಂದು ಸಹಜವಾಗಿ ಪ್ರಶ್ನಿಸಿದ್ದಾರೆ. ದೇವಾದಿದೇವ ಪರಮೇಶ್ವರನನ್ನು ಪ್ರಶ್ನಿಸಿದ ಶರಣರು, ಶರಣನಾದವನಿಗೆ ಇಂತಹ ಬಹುರೂಪಿ ದೇವರ ಅಗತ್ಯ ಇಲ್ಲ ಎಂಬ ಭಾವದ ಜೊತೆಗೆ ಕಾಯಕದಲ್ಲಿ ನಿರತನಾದ ಶರಣನ ಕಾಯಕ ನಿಷ್ಠೆಯನ್ನು ಯಾವ ದೇವ ಪೂಜೆಗಿಂತಲೂ ಶ್ರೇಷ್ಠ ಎಂದು ಈ ವಚನದಲ್ಲಿ ಸ್ಪಷ್ಟವಾಗಿ ಮಾದಾರ ಧೂಳಯ್ಯನವರು ಎತ್ತಿ ತೋರಿಸಿದ್ದಾರೆ. ಕಾಯಕದ ಮಹತ್ವ, ಜ್ಞಾನ, ಮೋಕ್ಷಗಳ ಸ್ವರೂಪ, ಭಕ್ತಿಯ ಶ್ರೇಷ್ಠತೆಯನ್ನು ಶರಣ ಧೂಳಯ್ಯನವರ ವಚನಗಳು ತಿಳಿಸುತ್ತವೆ. ಜೊತೆಗೆ ವೃತ್ತಿ ಪರಿಭಾಷೆ, ಬೆಡಗಿನ ಭಾಷೆ, ಅಲಂಕಾರಿಕ ಶೈಲಿ ಓದುವವರಿಗೆ ಕೇಳುವವರಿಗೆ ಮತ್ತಷ್ಟು ವಿಶೇಷ ಎನಿಸುತ್ತವೆ. ಸತ್ಯ ಶುದ್ಧ ಕಾಯಕವ ಮಾಡಿ ತಂದು ವಂಚನೆ ಇಲ್ಲದೆ ಪ್ರಪಂಚಳಿದು ನಿಚ್ಚ ಜಂಗಮಕ್ಕೆ ದಾಸೋಹವ ಮಾಡುವ ಸದ್ಭಕ್ತನ ಹೃದಯದೊಳಗೆ ಅಚ್ಚೊತ್ತಿದಂತಿಪ್ಪ ಕಾಮಧೂಮ ಧೂಳೇಶ್ವರ. ಮಾದಾರ ಧೂಳಯ್ಯನವರು ಸಂಸ್ಕೃತವನ್ನು ಆಧಾರವಾಗಿಟ್ಟುಕೊಂಡು ತಮ್ಮ ಚಿಂತನೆಗಳನ್ನು ವಿವರಿಸಬಲ್ಲ ವಿದ್ವಾಂಸ, ಅಷ್ಟೇ ವಾಸ್ತವವಾದಿ ಕೂಡ. ಕಾಯಕದಲ್ಲಿ ನಿರತರಾದ ತಮಗೆ ಕೈಲಾಸದ ಅಗತ್ಯ ಇಲ್ಲ ಎನ್ನುವ ಧೈರ್ಯವಾದಿ. ಅರಿವು ಮರವಿಯ ಬಗೆಗಿನ ಇವರ ಆಲೋಚನೆಗಳು ಚಿಂತನಾರ್ಹವಾಗಿವೆ.